ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆಯು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. 2020 ಆಟೋ ಎಕ್ಸ್ಪೋದಲ್ಲಿ ಅನೇಕ ಎಲೆಕ್ಟ್ರಿಕ್ ಕಾರುಗಳನ್ನು ಪ್ರದರ್ಶಿಸಲಾಗಿದೆ. ಈ ವಿಡಿಯೋದಲ್ಲಿ 2020 ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶನಗೊಂಡ ಎಲೆಕ್ಟ್ರಿಕ್ ಕಾರುಗಳು ಯಾವುವು ಎಂಬುದನ್ನು ನೋಡೋಣ. ಮೊದಲಿಗೆ ರೆನಾಲ್ಡ್ ಕಂಪನಿಯ ಕಾರುಗಳಿಂದ ಶುರು ಮಾಡೋಣ. ರೆನಾಲ್ಡ್ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ KZE ಎಲೆಕ್ಟ್ರಿಕ್ ಕಾರನ್ನು ಪ್ರದರ್ಶಿಸಿತು. ಈ ಕಾರು ಫಾಸ್ಟ್ ಚಾರ್ಜಿಂಗ್ನಲ್ಲಿ ಕೇವಲ 50 ನಿಮಿಷಗಳಲ್ಲಿ 0-80% ವರೆಗೆ ಚಾರ್ಜ್ ಮಾಡುತ್ತದೆ. ಪೂರ್ತಿಯಾಗಿ ಚಾರ್ಜ್ ಆದ ನಂತರ ಈ ಎಲೆಕ್ಟ್ರಿಕ್ ಕಾರು ಸುಮಾರು 250 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ರೆನಾಲ್ಡ್ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ ಮತ್ತೊಂದು ಎಲೆಕ್ಟ್ರಿಕ್ ವಾಹನವಾದ ಟಿಜಿ ಕಾರನ್ನು ಸಹ ಪ್ರದರ್ಶಿಸಿತು. ಈ ಕಾರು ರೆನಾಲ್ಡ್ ಕಂಪನಿಯ ಕಮರ್ಷಿಯಲ್ ಎಲೆಕ್ಟ್ರಿಕ್ ವೆಹಿಕಲ್ ಆಗಿದೆ. ಇದರಲ್ಲಿರುವ ಎಲೆಕ್ಟ್ರಿಕ್ ಮೋಟರ್ 16 BHP ಪವರ್ ಹಾಗೂ 57 Nm ಟಾರ್ಕ್ ಉತ್ಪಾದಿಸುತ್ತದೆ. ಈ ಕಾರಿನಲ್ಲಿರುವ 6.1 kW ನ ಬ್ಯಾಟರಿಯನ್ನು ಪೂರ್ತಿಯಾಗಿ ಚಾರ್ಜ್ ಮಾಡಿದ ನಂತರ ಈ ಕಾರು 100 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ರೆನಾಲ್ಡ್ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ 3ನೇ ಎಲೆಕ್ಟ್ರಿಕ್ ಕಾರ್ ಆದ ಸೋಯಿಯನ್ನು ಸಹ ಪ್ರದರ್ಶಿಸಿತು. ಈ ಎಲೆಕ್ಟ್ರಿಕ್ ಕಾರು 52 kW ನ ಬ್ಯಾಟರಿಯನ್ನು ಹೊಂದಿದ್ದು ಪೂರ್ತಿಯಾಗಿ ಚಾರ್ಜ್ ಮಾಡಿದ ನಂತರ 385 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ಈ ಕಾರಿನ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 140 ಕಿಲೋಮೀಟರ್ಗಳಾಗಿದೆ. ಇನ್ನು MG ಮೋಟಾರ್ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ ಮಾರ್ವೆಲ್ ಎಕ್ಸ್ ಎಲೆಕ್ಟ್ರಿಕ್ ಕಾರನ್ನು ಪ್ರದರ್ಶಿಸಿತು. MG ಕಂಪನಿಯು ತನ್ನ ಮಾರ್ವೆಲ್ ಎಕ್ಸ್ ಕಾರನ್ನು ರೇರ್ ವೀಲ್ ಡ್ರೈವ್ ಹಾಗೂ ಆಲ್ ವೀಲ್ ಡ್ರೈವ್ ಎಂಬ ಆವೃತ್ತಿಗಳಲ್ಲಿ ಪ್ರದರ್ಶಿಸಿತು. ಈ ಎರಡು ಆವೃತ್ತಿಗಳು 52.5 kW ನ ಬ್ಯಾಟರಿಯನ್ನು ಹೊಂದಿದ್ದು ಪೂರ್ತಿಯಾಗಿ ಚಾರ್ಜ್ ಆದ ನಂತರ 400 ಕಿಲೋಮೀಟರ್ಗಳವರೆಗೆ ಚಲಿಸುತ್ತವೆ. MG ಮೋಟಾರ್ಸ್ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ E200 ಮೈಕ್ರೋ ಕಾರನ್ನು ಸಹ ಪ್ರದರ್ಶಿಸಿತು. MG ಕಂಪನಿಯು ಈ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡಿಲ್ಲ. ಆದರೆ ಈ ಕಾರು ಪೂರ್ತಿಯಾಗಿ ಚಾರ್ಜ್ ಆದ ನಂತರ 250 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ ಎಂದು ಹೇಳಲಾಗಿದೆ. ಮಹೀಂದ್ರಾ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ EKUV100 ಕಾರನ್ನು ಪ್ರದರ್ಶಿಸಿದೆ. ಈ ಕಾರು 40 kW ನ ಬ್ಯಾಟರಿಯನ್ನು ಹೊಂದಿದ್ದು ಪೂರ್ತಿಯಾಗಿ ಚಾರ್ಜ್ ಆದ ನಂತರ 150 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ಇದರ ಜೊತೆಗೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಯು ತನ್ನ XP300 ಎಲೆಕ್ಟ್ರಿಕ್ ಕಾರನ್ನು ಸಹ ಈ ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶಿಸಿದೆ. ಮಹೀಂದ್ರಾ ಕಂಪನಿಯು ಈ ಕಾರಿನಲ್ಲಿರುವ ಬ್ಯಾಟರಿ ಹಾಗೂ ಮೋಟರ್ಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಕಿಯಾ ಮೋಟಾರ್ಸ್ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ 2 ಎಲೆಕ್ಟ್ರಿಕ್ ಕಾರುಗಳಾದ ಕಿಯಾ ಸೋಲ್ ಹಾಗೂ ಕಿಯಾ ನೀರೋಗಳನ್ನು ಪ್ರದರ್ಶಿಸಿತು. ಕಿಯಾ ನೀರೋ ಎಲೆಕ್ಟ್ರಿಕ್ ಕಾರು 64 kW ನ ಲಿಥಿಯಂ ಅಯಾನ್ ಬ್ಯಾಟರಿಯನ್ನು ಹೊಂದಿದ್ದು ಪೂರ್ತಿಯಾಗಿ ಚಾರ್ಜ್ ಆದ ನಂತರ 450 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ಇನ್ನು ಕಿಯಾ ಸೋಲ್ ಎಲೆಕ್ಟ್ರಿಕ್ ಕಾರು 150 ಕಿಲೋವ್ಯಾಟ್ ನ ಎಲೆಕ್ಟ್ರಿಕ್ ಮೋಟರ್ ಅನ್ನು ಹೊಂದಿದ್ದು ಪೂರ್ತಿಯಾಗಿ ಚಾರ್ಜ್ ಆದ ನಂತರ 383 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ಇನ್ನು ಇದೇ ಮೊದಲ ಬಾರಿಗೆ ದೇಶೀಯ ಮಾರುಕಟ್ಟೆಗೆ ಕಾಲಿಟ್ಟಿರುವ ಗ್ರೇಟ್ ವಾಲ್ ಮೋಟಾರ್ಸ್ ಈ ಆಟೋ ಎಕ್ಸ್ಪೋದಲ್ಲಿ ತನ್ನ R1 ಎಲೆಕ್ಟ್ರಿಕ್ ಕಾರ್ ಅನ್ನು ಪ್ರದರ್ಶಿಸಿದೆ. ಈ ಕಾರು 33 ಕಿಲೋಮೀಟರ್ ಬ್ಯಾಟರಿಯನ್ನು ಹೊಂದಿದ್ದು ಪೂರ್ತಿಯಾಗಿ ಚಾರ್ಜ್ ಆದ ನಂತರ 351 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ಈ ಆಟೋ ಎಕ್ಸ್ಪೋದಲ್ಲಿ ಐಮಾ E1 ಎಲೆಕ್ಟ್ರಿಕ್ ಕಾರ್ ಅನ್ನು ಸಹ ಪ್ರದರ್ಶಿಸಲಾಗಿದೆ. ಈ ಕಾರು 20.99 ಕಿಲೋವ್ಯಾಟ್ ನ ಬ್ಯಾಟರಿಯನ್ನು ಹೊಂದಿದ್ದು ಪೂರ್ತಿಯಾಗಿ ಚಾರ್ಜ್ ಆದ ನಂತರ 202 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. ಟಾಟಾ ಮೋಟಾರ್ಸ್ ಕಂಪನಿಯು ಈ ಆಟೋ ಎಕ್ಸ್ಪೋದಲ್ಲಿ ತನ್ನ ಆಲ್ಟ್ರೋಸ್ ಎಲೆಕ್ಟ್ರಿಕ್ ಕಾರ್ ಅನ್ನು ಪ್ರದರ್ಶಿಸಿದೆ. ಈ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಿಲ್ಲದಿದ್ದರೂ ಈ ಕಾರಿನಲ್ಲಿರುವ 30.2 ಕಿಲೋವ್ಯಾಟ್ ನ ಬ್ಯಾಟರಿಯನ್ನು ಪೂರ್ತಿಯಾಗಿ ಚಾರ್ಜ್ ಮಾಡಿದ ನಂತರ ಈ ಕಾರು 312 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ ಎಂದು ಹೇಳಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಪಟ್ಟ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.